ನಾನು ಹಾಗೆ ಇಟ್ಕೊಂಡು ಆ ಕೇಸರಿಗಳ ಲುಂಗಿಯಲ್ಲಿ ಇಟ್ಕೊಂಡು ಒಂದು ನನ್ನ ಹತ್ರ ಒಂದು ಉದ್ದ ಮಚ್ಚಿ ತಲ್ವಾರ್ ಇತ್ತು ಒಂದು ಟೂ ವೀಲರಲ್ಲಿ ಇಟ್ಕೊಂಡು ಸೀದಲ್ಲಿ ಹೋಗ್ತೇನೆ ವಿಜಯ್ಗೆ ದುಮ್ಮಣ ಅಂತ ಹೇಳಿ ಮುಂದೆ ಬರ್ತಾರೆ ಅವನಿಗೊಂದು ಬಿಟ್ಬಿಡ್ತೇನೆ ಅವನಿಗೆ ಕಾಲರಲ್ಲಿ ಒಂದು ಬಿಟ್ಬಿಡ್ತೇನೆ ಕೈ ಕೊಡ್ತೇನೆ ಕೈಗೆ ಒಂದು ಮತ್ತೊಂದು ಬರ್ತಾನೆ ಮತ್ತೊಬ್ಬ ಬರ್ತಾನೆ ಅವನಿಗೆ ಒಂದು ಕಾಲಿಗೆ ಹೊಡಿತೇನೆ ನಾನು ಬರ್ತೇನೆ ಸರ್ ಹೇಳಿದೆ ಎಷ್ಟೊತ್ತಿಗೆ ಈಗಲೇ ಬಾ ಅಂತ ಈಗಲೇ ಬರ್ತೇನೆ ನಾನು ಬರ್ತೇನೆ ಈಗ ಬರೋದಿಲ್ಲ ಬರ್ತೇನೆ ಹೇಳಿದೆ ನಾನು ಬರ್ತೇನೆ ಇಲ್ಲಿ ಫೋನ್ ಕಟ್ ಮಾಡಿದೆ ಸಿಮ್ ತೆಗಿತೇನೆ ಪ್ರಭುದೇವ ಮಾನದ್ದು ಅವರದ್ದು ಕೃಷ್ಣ ನಂಬರ್ ಇತ್ತು ಅವ್ರಿಗೆ ಫೋನ್ ಮಾಡ್ತೇನೆ ನಾನು ಫೋನ್ ಮಾಡಿ ಹೇಳ್ತೇನೆ ಸರ್ ನಾನು ಬರ್ತೇನೆ ಹೇಳಿದೆ ಹೇಳ್ತೇನೆ ಹಾ ಎಲ್ಲಿ ಬರ್ತೀಯ ಅಂತ ಮಂಗಳೂರು ಜೈಲಲ್ಲಿ ಒಂದು ದಿವಸ ಇದ್ದೆ ರಫೀಕಲ್ಲಿ ಇದ್ದಾಗ ಜೈಲಲ್ಲಿ ಬೇರೆ ಕೇಸಲ್ಲಿ ನಾನು ಎಂಟರ್ ಆದ ತಕ್ಷಣ ನನ್ನನ್ನು ಅವನೇ ಕರ್ಕೊಂಡು ಹೋಗಿ ಅವನ ಸರ್ ಬ್ಲಾಕಿಗೆ ಕರ್ಕೊಂಡು ಹೋದ ಒಟ್ಟಿಗೆ ಕೋರ್ಟಲ್ಲಿ ಕೇಸಿಗೆ ನಿಂತಿದ್ದೆವು ಬೆಂಗಳೂರಲ್ಲಿ ಸಿನನ್ ಕೇಸ್ ಅವರಿದ್ದರಲ್ಲ ಸಿನನ್ ಕೇಸಲ್ಲಿ ಕೇಸ್ ನಡೆಯಬೇಕಲ್ಲ ಅವರು ನೆರೆಸ್ಟ್ ಮಾಡಿದ್ದು ಮತ್ತೆಂದಕ್ಕೆ ಒಟ್ಟಿಗೆ ನಿಲ್ಲುದು ಅವರು ನನ್ನ ಪಕ್ಕದಲ್ಲೇ ನಿಲ್ಲುದು ಅವರು ಕೂರುದು ನಾವು ನಿಲ್ಲುದು ಅವರಿಗೆ ಡೇಂಜರ್ ಇದೆ ಅಂತ ಇತ್ತು ಅದು ತುಂಬ ಸಮಸ್ಯೆ ಇಲ್ಲ ಏನು ಪರ್ಸಲ್ಲಿ ಎಲ್ಲ ಹಿಂದ್ಗಡೆ ಏನು ಎಲ್ಲ ಏನು ಇಟ್ಟಿದ್ದೆ ಅದು ಪರ್ಸಲ್ಲಿ ತುಂಬ ಹಣ ಹಿಂದೆ ಕೂತ್ಕೊಳ್ಳೋದು ಅವ್ರು ನಮ್ಮ ಹಿಂದಿಗೆ ಕೆಳಗೆ ಕೂತ್ಕೊಳ್ಳೋದು ನಾವು ಅವ್ರ ಹತ್ರವೇ ನಿಲ್ಲುದು ಅವ್ರು ನಮ್ಮ ಹಿಂದೆ ಜೋಬಿಗೆ ಕೈ ಹಾಕಿದ್ದು ಸುಮ್ಮನೆ ಹೀಗೆ ತೆಗೆಯು ತೆಗೆದು ಅಂತ ನೋಡೋದು ನೋಡಿ ನಾನು ಹೇಳಿದ ಅಣ್ಣ ಅಲ್ಲ ಅದು ಸುಮ್ಮನೆ ಒಂದು ಮೊಬೈಲ್ ನಂಬರಲ್ಲಿ ಇಟ್ಕೊಳ್ಳೋದು ಅಂತ ಅವರು ಮಾಡಿದ ಕೇಸಿಗೆ ಜಾಮೀನು ಮಾಡೋಕ್ಕೆ ನಾಣ್ಯ ಏನ ಕೊಟ್ಟದ್ದು ಆದರೆ ನಮ್ಮ ಕೇಸಿಗೆ ಕೊಟ್ಟಿಲ್ಲ ಅವರು ನಮಗೆ ದೊಡ್ಡದು ದೊಡ್ಡ ಏನು ಹೆಲ್ಪ್ ಮಾಡಲಿಲ್ಲ ಅವರು ಇವರಿಗೆ ಫೈರಿಂಗ್ ಎಲ್ಲ ಆಗಿ ಇವರು ಅಲ್ಲಿ ಮನೆಯಲ್ಲಿದ್ದರು ಮಡಿಕೇರಿಯಲ್ಲಿದ್ದರು ಮುತ್ತಪ್ರಯ್ಯ ಅವರು ಮಡಿಕೇರಿಯಲ್ಲಿದ್ದರು ಆಗ ಅವರು ಬೆಂಗಳೂರು ಬಂದವರು ಜಗನ್ನಾಥರಯ್ಯ ಮನೆಗೆ ಬಂದಿರ್ತಾರೆ ಯಾರು ರೇಖಕ್ಕ ಮುತ್ತಪ್ಪರ ಹೆಂಡತಿ ಆಗ ಜಗನ್ನಾಥರಯ್ಯ ಹೇಳ್ತಾರೆ ಹೀಗೆ ಪ್ರಮೋದ್ ಗೊತ್ತಾ ಅವ್ರು ಹೇಳ್ತಾರೆ ಗೊತ್ತಿದ್ದೆ ಪ್ರಮೋದ ನಾನು ಮನೆಗೆಲ್ಲ ಹೋಗಿದ್ದೇನೆ ಅವರು ಗೊತ್ತಿದ್ದೆ ನನಗೆ ಒಳ್ಳೆ ಗೊತ್ತಿದೆ ಒಳ್ಳೆ ಅವರು ಅವರ ಹೆಂಡತಿ ಭಾರಿ ಒಳ್ಳೆ ಅವರು ದುಬೈಯಲ್ಲಿದ್ದರು ಆಚೆಚೆ ಓಡಾಡ್ತಿದ್ರು ಅಲ್ಲಿ ಸರಶೆಟ್ಟಿಗೆ ಇವರಿಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ತದೆ ಮುತ್ತಪ್ಪರ ಸಿಕ್ಕುವುದಿಲ್ಲ ಸರಶೆಟ್ಟಿಗೆ ಅವರು ಬೇರೆ ಜಾಗದಲ್ಲಿ ಇರ್ತಾರೆ ಬೇರೆ ಜಾಗ ಸರಶೆಟ್ಟಿಗೆ ಬಿಸಿ ಆಗ್ತದೆ ಸರಶೆಟ್ಟಿ ಇವರನ್ನು ಹಾಕಿ ಕೊಟ್ಟದ್ದು ಅಂತ ರಮೇಶ್ ಪೂಜಾರಿ ಹೇಗೆ ಮೊದಲೇ ಕ್ಲೋಸ್ ಅವರು ಮೊದಲು ಒಳ್ಳೆದಿತ್ತು ನನ್ನ ಹತ್ರ ರಮೇಶ್ ಪೂಜಾರಿ ನಿಮ್ಮ ಹತ್ರ ಅವ್ರ ಕತೆ ಹೇಳಿಲ್ವಾ ಅವರ ಕತೆ ನನಗೆ ಗೊತ್ತುಂಟು ಅವ್ರು ಎಂತ ಹೇಳುದು ಅವರಿಗೆ ಅವರ ಕತೆ ನನಗೆ ಪೂರ್ತಿ ಗೊತ್ತುಂಟು ಚೋಟರಾಜನ್ ಇದ್ದು ರಾಜನ್ ನಾಯರ್ ಅಂತ ಹೇಳಿ ರಾಜನ್ ನಾಯರ್ಗೆ ಅಲ್ಲಿ ಒಬ್ಬರು ಯಾರೋ ಮೊಯ್ದಿನ್ ಕುಂಜ್ ಎಂತ ಅವ್ರದ್ದು ಎಗೇನ್ಸ್ಟ್ ಪಾರ್ಟಿ ರಾಜನ್ ನಾಯರ್ದು ಅವ್ರದ್ದು ಇವರದ್ದು ಕ್ಲೋಸ್ ಇವರು ಅವ್ರ ಜೊತೆ ಇದ್ರು ಅವರಿಗೆ ದೊಡ್ಡ ಒಂದು ನಾನೊಂದು ಸಾಧನೆ ಮಾಡಿದೆ ಅಂತ ಹೇಳಬೇಕಂತೇಳಿ ಇವರು ಒಬ್ಬನ ಚಂದ್ರಶೇಖರ್ ಸಪಾಲಿಗ ಅಂತೇಳಿ ಅವರನ್ನು ಸೆಟ್ ಮಾಡ್ತಾರೆ ಇವರು ಸೆಟ್ ಮಾಡಿ ಅವನಿಗೆ ಎಲ್ಲ ಟ್ರೈನ್ ಅಪ್ ಮಾಡಿ ಕೋರ್ಟಲ್ಲಿ ಹೊಡಿಲಿಕ್ಕೆ ರಾಜನಾಯರ್ ರಾಜನಾಯರ್ ಹೊಡೆದ ಮೇಲೆ ಚೋಟರಾಜನದು ಭಾರಿ ಜೋರಾಯಿತು ಚೋಟರಾಜನ್ ಅವರ ಗ್ಯಾಂಗಿಗೆಲ್ಲ ಹೊಡೆದಾಕಿದ ರಾಜನಾಯರ್ ಇಲ್ಲಿವರೆಗೆ ಚಂಬೂರಲ್ಲಿ ಅವನ ಹವ ಇತ್ತು ಆ ಹವ ಮುಗಿಸೋದಕ್ಕೆ ಚೋಟರಾಜನ್ ಅವ್ರನ್ನ ಮುಗಿಸ್ತಾನೆ ಹೌದೌದು ಅವ್ರದ್ದು ಟೀಮ್ ಯಾರು ಯಾರು ಚೋಟರಾಜನ್ ಎಗೇನ್ಸ್ಟ್ ಗ್ರೂಪ್ ಇದು ಟೀಮ್ ಇದೆ ಅಲ್ಲ ಟೀಮ್ ಅದು ಮೇನ್ ಮೇನ್ ಗೆ ಮುಗಿಸ್ತಾನೆ ಮಂಗಳೂರಲ್ಲಿ ಸುಮಾರು ಜನ ಇದ್ದದ್ದು ಮಾತ್ರ ಅವರು ಸುಮ್ಮನೆ ಆಚೆಚೆ ಓಡೋದು ವೈಟ್ ಬ್ಯಾಂಡ್ ವೈಟ್ ಶರ್ಟ್ ಹಾಕಿ ಓಡಾಡ್ತಿದ್ರು ಮತ್ತೆ ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ ಒಂದು ಪಿಸ್ತಿಲ್ ಹಿಡ್ಕೊಂಡು ಎಲ್ಲರ ಹತ್ರ ತೋರಿಸ್ತಿದ್ರು ಅಷ್ಟೇ ದುಡ್ಡಿತ್ತು ಅವ್ರ ಹತ್ರ ದುಡ್ಡು ದೊಡ್ಡ ದುಡ್ಡಿಲ್ಲ ದೊಡ್ಡ ದುಡ್ಡಿಲ್ಲ ಐಫೈ ದುಡ್ಡಿಲ್ಲ ದುಡ್ಡು ಸಾಧಾರಣ ಸಲ್ಲಿಗೆ ಅವರ ಬರ್ತಿದ್ರು ಅವರ ಮಿಸ್ಸಸ್ ಎಲ್ಲ ಬರ್ತಾ ಇದ್ರು ತುಂಬಾ ವರ್ಷ ಆಯ್ತಲ್ಲ ಜೈಲಲ್ಲಿ ತುಂಬಾ ವರ್ಷ ಇದ್ರೆ ಮತ್ತೆ ಯಾರಿಗೆ ನೋಡ್ಲಿಕ್ಕೆ ಬರೋದಿಲ್ಲ ಹಣ ಇರ್ಬೇಕು ಹಣ ಇದ್ರೆ ಬರ್ತಾರೆ ಅಷ್ಟು ಹಣ ಇರ್ಬೇಕು ಅಂತ ಹಣ ಇದ್ರೆ ಎಷ್ಟು ವರ್ಷ ಇದ್ರೆ ಸಹ ಬರ್ತಾರೆ ಮತ್ತೆ ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಿದ್ರೆ ತುಂಬಾ ವರ್ಷ ಏನಾಗುತ್ತೆ ಜೈಲಿಗೆ ಬರುದಿಲ್ಲ ಅವ್ರು ಅಷ್ಟೇ ಮತ್ತೆ ಮತ್ತೆ ಮನೆಯವರು ಸಹ ಎಷ್ಟು ಬೇಕು ಅಷ್ಟೇ ಬರ್ತಾರೆ ಜಾಮೀನ್ ಆಗುತ್ತೆ ಬ್ಯಾಂಗ್ಳೂರ್ ಕೇಸಲ್ಲಿ ಜಾಮೀನ್ ಲಾಯರ್ ನಾವು ಎಂ ಚಂದ್ರಯ್ಯ ಅಂತ ಲಾಯರ್ ಎಂ ಚಂದ್ರಯ್ಯ ಅಂತ ಬ್ಯಾಂಗ್ಳೂರಲ್ಲಿ ಇದ್ದಾರೆ ನಮ್ಮನ್ನ ಹೇಳಿದಲ್ಲ ಶೇಷಾದ್ಪುರ ಸ್ಟೇಷನ್ ಎದುರುಗಡೆ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ ನೇರ್ ಸಲ್ಲೇ ಇದ್ದಾರೆ ಈಗ ಸಲ್ಲೇ ಇದ್ದಾರೆ ನಾನು ಸ್ಟಾರ್ಟಿಂಗ್ ಕೇಸ್ ಕೊಡುವಾಗ ಅವ್ರು ದೊಡ್ಡ ಲಾಯರ್ ಅಲ್ಲ ಅವರು ಅವರೊಂದು ಸಾಧಾರಣ ಆಗ ಒಂದು ಎಜುಕೇಷನ್ ಆಗಿ ಜಸ್ಟ್ ಲಾಯರ್ 2001 ಆಗ ಜಸ್ಟ್ ಎಜುಕೇಶನ್ ಎಲ್ಲ ಆಗಿ ಅವರೊಂದು ಚಿಕ್ಕ ಗಾಂಧಿನಗರದಲ್ಲಿ ಆಫೀಸ್ ಮಾಡಿದ್ರು ಅವರು ಚಿಕ್ಕ ಆಫೀಸ್ ಚಿಕ್ಕ ಸಂದೆಯಲ್ಲಿ ಇಷ್ಟು ದೊಡ್ಡ ಆಫೀಸ್ ಇತ್ತು ಆಗ ನಾನು ನನ್ನ ಫ್ರೆಂಡಿನ ಮೂಲಕ ಅವ್ರಿಗೆ ಕೇಸ್ ಕೊಡ್ತೇನೆ ಕೇಸ್ ಸ್ವಲ್ಪ ಹಣ ಕೊಟ್ಟು ಕೇಸ್ ಕೊಡ್ತೇನೆ ಆದರೆ ನನಗೆ ಜಾಮೀನು ಮಾಡಿಕೊಡ್ತಾರೆ ಒಳ್ಳೆ ಲಾಯರ್ ಒಳ್ಳೆ ಜನ ಅವರು ಆಜ್ಞಿಸಿದ್ದಾರೆ ಕೇಸಲ್ಲಿ ಮತ್ತೆ ನಾಮ್ಸ್ ಆಕ್ಟ್ ಕೇಸ್ ಅದು ಸಹ ಅವರೇ ನಡೆಸ್ತಾರೆ ರಿಲೀಸ್ ಆಯ್ತು ಹೌದು ಮುಂದೆ ಇದೆ ಓಡಾಟ ಬದುಕು ಈಗ ಹೀಗೆ ಓಡಾಡ್ತಿದ್ದೇವಲ್ಲ ಹಾಗೆ ರಿಯಲ್ ಮಂಗಳೂರಲ್ಲಿ ಒಂದು ಚಿಕ್ಕದೊಂದಾಯ್ತು ಚಿಕ್ಕದಂದ್ರೆ ನಾನು ತಮ್ಮಂದು ಒಂದು ಅಂಗಡಿ ಇದೆ ಬಿಜೆಯಲ್ಲಿ ಚಿಕ್ಕನ ಅಂಗಡಿ ಒಂದು ಅಲ್ಲಿ ಹಿಂದ್ಗಡೆ ಒಂದು ಮನೆ ಇದೆ ಪ್ರಾಯನ್ಸಸ್ ಮತ್ತು ಒಬ್ಬ ಲ್ಯಾನ್ಸಿ ಅಂತ ಹೇಳ್ಕೊಂಡು ಅವರು ಸ್ವಲ್ಪ ಆದ್ರೆ ಮಾರ್ಕೆಟ್ ಹಿಂದ್ಗಡೆ ಮನೆ ಅವನು ಯಾವಾಗಲೂ ತೊಂದರೆ ಕೊಡದೆ ನಿನ್ನ ಅಣ್ಣ ಹೀಗೆ ಇದ್ರೆ ಮೊದಲಾಯ್ತು ಹೀಗೆ ಆಯ್ತು ಹಾಗೆ ಆಯ್ತು ಅಂತ ಅವ್ರು ಸ್ವಲ್ಪ ಅಣ್ಣ ತಮ್ಮಿಂದ ಮಾವಂದಿರಲ್ಲಿ ಸ್ವಲ್ಪ ಕುಡಿದು ಸ್ವಲ್ಪ ಲಾಟ್ಬಿಟ್ಟು ನಟೋಡಿ ಸರ್ ಅವರು ಅವ್ರು ಯಾವ ತೊಂದರೆ ಮಾಡೋದು ನನ್ನ ತಮ್ಮನಿಗೆ ಹಾಗೆ ಒಂದ್ಸರಿ ತಮ್ಮ ನನಗೆ ಫೋನ್ ಮಾಡ್ತಾನೆ ಅಣ್ಣ ಹೀಗೆ ಅವರು ಮೇಗೆ ಬೀಳ್ತಿದ್ದಾರೆ ಅಂತ ನಾನು ಹೇಳಿದೆ ಈಗ ಬರ್ತೇನೆ ಹುಡುಗರನ್ನು ಕರ್ಕೊಂಡು ಇಲ್ಲ ನಾನು ಈಗ ಬರ್ತೇನೆ ಹೇಳಿದೆ ನನ್ನ ತಾಯಿಗೆ ಯಾರೇ ಹುಷಾರಿಲ್ಲ ಹಾಸ್ಪಿಟ್ಲಲ್ಲಿದ್ದು ತಾಯಿ ಹಾಗೆ ನಾನೊಂದು ಈ ಶಬರಿಮಲೆಗೆ ಹಾಕ್ತೇವಲ್ಲ ನಮ್ಮ ಕೇಸರಿ ಕಲರ್ ಲುಂಗಿ ಹಾಕ್ಕೊಂಡಿದ್ದೆ ನಾನು ಹಾಗೆ ಇಟ್ಕೊಂಡು ಆ ಕೇಸರಿ ಕಲರ್ ಲುಂಗಿಯಲ್ಲಿ ಇಟ್ಕೊಂಡು ಒಂದು ನನ್ನ ಹತ್ರ ಒಂದು ಉದ್ದ ಮಚ್ಚಿ ತಲ್ವಾರ್ ಇತ್ತು ಒಂದು ಟೂ ವೀಲರಲ್ಲಿ ಇಟ್ಕೊಂಡು ಸೀದಲ್ಲಿ ಹೋಗ್ತೇನೆ ವಿಜಯ್ಗೆ ವಿಜಯ್ ಅಂತ ಪ್ಲೇಸ್
ಅಲ್ಲಿ ಹೋಗಿ ಅವನಿಗೆ ಅವನಿಗೆ ತಮ್ಮ ಹೇಳ್ತಾನೆ, ಯಾರು ಕೇಳ್ತಾನೆ, ಯಾರು ಯಾರು ಅಂತ ಕೇಳ್ತೇನೆ ತಮ್ಮನ ಹತ್ರ. ಅವ್ರನ್ನ ತೋರಿಸ್ತಾನೆ. ಆಗ ತಮ್ಮ ಅವನ ಕೇಳಿದೆ, ಹೆಂಚಿನೇ ಅಂತ ಕೇಳ್ತೇನೆ ನಾನು. ಏನು ಇನ್ನೊಬ್ಬರ ದುಮ್ಮಾಣೆ ಅಂತ ಹೇಳ್ತಾರೆ ಅವರು. ದುಮ್ಮಾಣ ಅಂತ ಹೇಳಿ ಮುಂದೆ ಬರ್ತಾರೆ. ಅವನಿಗೊಂದು ಬಿಟ್ಟು ಹೊಡಿತೇನೆ, ಅವನಿಗೆ ಕಾಲರಲ್ಲಿ ಒಂದು ಬಿಟ್ಟು ಹೊಡಿತೇನೆ, ಕೈ ಕೊಡ್ತೇನೆ ಕೈಗೆ ಒಂದು, ಮತ್ತೊಂದು ಬರ್ತಾನೆ ಮತ್ತೊಬ್ಬ ಬರ್ತಾನೆ ಅವನಿಗೊಂದು ಕಾಲಿಗೆ ಹೊಡಿತೇನೆ. ಮಚ್ಚೆ ತಲ್ಲೋರಲ್ಲಿ ಮತ್ತೆಂತ ಇಟ್ಕೊಂಡದ್ದು ಕೈಯಲ್ಲಿ ಹೊಡೆದು ತಾಕ್ತದೆ ಇಲ್ಲಲ್ಲ, ನಂಗೆ ಅದಾಗ್ತದೆ. ಆಗ ಒಂದೊಂದು ಹೊಡಿತೇನೆ ಅವರಿಗೆ. ಹೊಡೆದು ಇಬ್ಬರು ಸಹ ಬಿದ್ದು ಬಿಡ್ತಾರೆ, ಕುಡ್ದಿರ್ತಾರೆ ಅವ್ರು, ಇಬ್ಬರು ಸಹ ಬಿದ್ದು ಬಿಡ್ತಿರ್ತಾರೆ, ಬಿದ್ದು ಬಿಡ್ತಾರೆ. ಮತ್ತೆ ನಾನು ನನ್ನ ತಮ್ಮ ನಾನು ಸಹ ಪೊಲೀಸ್ ತಮ್ಮ ಹೇಳಿದೆ, ಹೋಗೋ ಅವನು ಹಂಗೆ ಸಹ ಫೋನ್ ಮಾಡಿದ್ದಾನೆ, ಪೊಲೀಸ್ ಅವ್ರಿಗೆ ಸಹ ಫೋನ್ ಮಾಡಿದ್ದಾನೆ ಗಲಾಟೆ ಮಾಡ್ತಾರಂತ. ಅವ್ನು ಸ್ವಲ್ಪ ಗಾಂಧಿತಾರ, ಅವನಿಗೆಲ್ಲ ಇದಕ್ಕೆಲ್ಲ ಹೋಗಿ ಅವನಿಗೆ ಆಗೋದಿಲ್ಲ. ತಮ್ಮಂದಿರಲ್ಲಿ ಅವನು ಸ್ವಲ್ಪ ಇದು ಗಾಂಧಿತಾರ, ಈಗ ರಾಜಕೀಯದಲ್ಲಿ ಇದ್ದಾನೆ, ಸ್ವಲ್ಪ ದೊಡ್ಡ ಪೋಸ್ಟಲ್ಲ ಇದ್ದಾನೆ, ಓಡಾಡ್ತಿದ್ದಾನೆ. ಹಾಗೆ ನಾನು ಅವ ಪೊಲೀಸ್ ಅವರು ಸಹ ನೋಡೋದು, ಪೊಲೀಸ್ ಜೀಪ್ ಬರ್ತಾ ಇದೆ. ನಾನು ಹೇಳಿದೆ, ಬಲ ಹೋಗು ಬಾ ಕೂತ್ಕೊ ಬಾ ಅಂತ. ಅವ ಹೇಳಿದ, ಏ ನೀನು ಹೋಗು ನೀನು ಹೋಗು. ನಾನು ಬೇಡ, ನಂಗೆ ಗೊತ್ತಿದ್ದಲ್ಲ, ನಾವು ಆ ಲೈನಲ್ಲಿ ಇದ್ದವರಲ್ಲ. ನಾನು ಹೇಳಿದೆ, ಸ್ಪಾಟಲ್ಲಿ ಬೇಡ ನೀನು ಬಾ ಹೇಳಿದ್ದೆ, ಸ್ಪಾಟಲ್ಲಿ ಸಿಕ್ಕೋದು ಬೇಡ ನೀನು ಬಾ ಅಂತ ನಾನು ಕೂರಿಸ್ಕೊಂಡು ಬರ್ತೇನೆ. ಕೂರಿಸ್ಕೊಂಡು ಒಂದು ಬಲ ಅಲ್ಲಿ ಬಂದು ಅಲ್ಲಿ ಎದ್ದಲ್ಲೆಲ್ಲ ತೊಳೆದು ಅಲ್ಲಿ ಇಟ್ಟು ನನ್ನ ಗಾಡಿ ಹಿಡ್ಕೊಂಡು ಹೋಗ್ತೇನೆ. ಅದರ ನಂತರ ಈ ಪ್ರಭುದೇವ್ ಮಾನ್ ಅಂತ ಅವರು ಸ್ಕಾಡ್ದು ಇನ್ಸ್ಪೆಕ್ಟರ್ ಆಗಿದ್ದರು, ನಮ್ಮ ರವೀಂದ್ರನಾಥ್ ರೈ ಅಂತ ಲಾಯರ್ ಇರ್ತಾರೆ, ಈ ಮುತ್ತಪ್ಪ ಜೊತೆ ಇದ್ದರು ರವೀಂದ್ರನಾಥ್ ರೈ ಅಂತ, ನೀವು ಯಾರು ಕೇಳ್ಬೋದು. ಅವ್ರ ಹತ್ರ ಬಂದು ಕೇಳ್ತಾರೆ, ಪ್ರಮೋದ ಎಲ್ಲಿ ಸಿಗ್ತೀರ ಅಂತ. ಅದು ಈಗ ಅದು ಪ್ರಮೋದ ಹೋದ್ರೆ ಸಿಕ್ಕೋದಿಲ್ಲ ಹೇಳ್ತಾರೆ ಅವರು. ಅವ್ರಿಗೆ ಗೊತ್ತುಂಟು ನಾವು ಹೋದ್ರೆ ಸಿಕ್ಕೋದಿಲ್ಲ ಅಂತ. ಹೋದ್ರೆ ಸಿಕ್ಕೋದಿಲ್ಲ, ಮತ್ತು ಅವ ಯಾರ ಜೊತೆ ಇರೋದಿಲ್ಲ, ಅವನದು ಎಲ್ಲ ಹೊಸವಾಗೆಲ್ಲ ಹುಡ್ತಾರೆ, ಅವನ ಜೊತೆ ಇರ್ತಾರೆ, ಕುಡಿಯೋದಿಲ್ಲಲ್ಲ, ಸಿಕ್ಕೋದಿಲ್ಲ ಅವ ಅಂತ. ಮತ್ತು ನನಗೆ ಮೊಬೈಲ್ಗೆ ಫೋನ್ ಬರ್ತದೆ, ನಮ್ಮ ಮೊಬೈಲ್ ಓನ್ ಇರ್ತದೆ, ಮೊಬೈಲ್ಗೆ ಫೋನ್ ಬರ್ತಾರೆ. ಫೋನ್ ಒಂದು ಸ್ಕ್ವಾಡ್ ಇದ್ದ ಒಬ್ಬರು ಕೃಷ್ಣ ಅಂತಿದ್ದಾರೆ, ನಮ್ಮ ಫ್ರೆಂಡ್ ಅವರು, ಅವ್ರು ಫೋನ್ ಮಾಡ್ತಾರೆ. ಫೋನ್ ಮಾಡಿ, ಪ್ರಮೋದ್ ಎಲ್ಲಿದ್ದೀರಾ? ನನಗೆ ಕೇಳಿದೆ, ಏನು ಕೇಳ್ತೇನೆ ಏನಂತ ಗೊತ್ತಿಲ್ಲ ಹೇಳ್ತಾರೆ ಅವರು, ಏನಂತ ಗೊತ್ತಿಲ್ವ. ಅದು ಗೊತ್ತಿದೆ, ನೋಡಿ ಇವರು ಇನ್ಸ್ಪೆಕ್ಟರ್ ಮಾತಾಡ್ತಾರಂತ ಇಲ್ಲಿ ಫೋನ್ ಕೊಡ್ತಾರೆ ಪ್ರಭುದೇವ್ ಮಾನವರಿಗೆ. ಪ್ರಭುದೇವ್ ಮಾನವರು ಹೇಳ್ತಾರೆ, ಏ ಎಲ್ಲಿದ್ದೆ, ಏ ಬಂದುಬಿಡು ಬಂದುಬಿಡು ಇಲ್ಲ ಬಾಗೇಗೆ ಅಂತ ಹೇಳ್ತಾರೆ. ನಾನು ಬರ್ತೇನೆ ಸರ್ ಹೇಳಿದೆ. ಎಷ್ಟೊತ್ತಿಗೆ? ಈಗಲೇ ಬಾ ಅಂತ. ಈಗಲೇ ಬರ್ತೇನೆ ನಾನು, ಬರ್ತೇನೆ, ಈಗ ಬರೋದಿಲ್ಲ, ಬರ್ತೇನೆ ಹೇಳಿದೆ ನಾನು. ಬರ್ತೇನೆ, ಇಲ್ಲಿ ಫೋನ್ ಕಟ್ ಮಾಡಿದ್ದೆ, ಸಿಮ್ ತೆಗಿತೇನೆ. ಹೋಗಿ ಬಂಟ್ವಾಳದಲ್ಲಿ ನನ್ನೊಂದು ಫ್ರೆಂಡ್ ಇದ್ದಾರೆ, ಜಗ್ಗ ಅಂತ, ಬಡ್ಡಗಟ್ಟ ಜಗ್ಗ ಅಂತ, ಜಗ್ಗಣ್ಣ ಅಂತ ಹೇಳೋದು ನಾವು ಅವರಿಗೆ. ಅವರ ಮನೆಗೆ ಹೋಗ್ತೇನೆ. ಅವರ ಮನೆಗೆ ಹೋಗಿ ನನ್ನೊಂದು ಫ್ರೆಂಡ್, ಅವರ ಮನೇಲಿ ಫೋನ್ ಇಡ್ತಾರೆ ಲ್ಯಾಂಡ್ಲೈನ್. ನನ್ನ ಫ್ರೆಂಡಿಗೆ ಒಂದು ಫೋನ್ ಮಾಡ್ತೇನೆ, ಅಲ್ಲಿ ಕೆ ಎಮ್ ಸಿಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವರು, ಇಬ್ಬರು ಕೆ ಎಮ್ ಸಿಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಅವರಿಬ್ಬರು ಅವರನ್ನು ಕೆ ಎಮ್ ಸಿಯಲ್ಲಿ ತಗೊಂಡೋಗಿದ್ದಾರೆ. ಕೈಗೆ ಒಂದೊಂದು ಏಟು, ಒಬ್ಬನಿಗೆ ಕಾಲಿಗೆ, ಒಬ್ಬ ಕೈಗೆ, ಎಲ್ದು ಬಿಟ್ಟು ಒಂದೊಂದು ಬೀಳ್ತದಲ್ಲ, ಸ್ವಲ್ಪ ಕುಡ್ದಿದ್ದಾರೆ ಅವರು. ರಕ್ತ ಹೋದಾಗ ಸ್ವಲ್ಪ ಅವ್ರಿಗೆ ರಕ್ತ ಹೋಗಿ ಗೊತ್ತಿಲ್ಲ, ಅವ್ರು ಕುಡ್ದೆ ಮಾತ್ರ ಗೊತ್ತು, ರಕ್ತ ನೋಡಿ ಗೊತ್ತಿಲ್ಲ ಅವರಿಗೆ. ಏಟು ವಿರುದ್ಧ ಬಿದ್ದಾಗ ರಕ್ತ ನೋಡುವಾಗ ಅವರಿಗೆ ತಲೆ ಸುತ್ತು ಬಿದ್ದಿದೆ, ಅರ್ಥ ಆಯ್ತಾ? ಕುಡ್ದಾಗ ಮಾತಾಡಿದವರು. ಮತ್ತೆ ನನ್ನ ಫ್ರೆಂಡ್ ಅಲ್ಲಿ ಒಬ್ಬ ಎ ಸಿ ಇದರಲ್ಲಿ ಕೆಲಸ ಮಾಡ್ತಾನೆ, ಎ ಸಿ ಇದೆಲ್ಲ ಇದರಲ್ಲಿ ಕೆಲಸ, ಮೆಕ್ಯಾನಿಕ್ ಅವ ಕೆಲಸ ಮಾಡ್ದ, ಅವ ನನ್ನ ಫ್ರೆಂಡ್ ಅವ. ಅವನಿಗೆ ಅಲ್ಲಿ ಫೋನ್ ಮಾಡ್ತೇನೆ ನಾನು, ಫೋನ್ ನಂದು ನಂಬರ್ ಇರ್ತದೆ ಅವನ, ಅವನು ಅವನಿಗೆ ಫೋನ್ ಮಾಡಿ ಹೇಳ್ತೇನೆ, ಹೀಗೆ ನಂದು ಈಗೀಗ ಒಬ್ಬರು ಅಡ್ಮಿಟ್ ಆಗಿದ್ದಾರೆ, ಹೀಗೀಗೆ ಬಿಜೆಯಲ್ಲಿ ಹೀಗೀಗೆ ಆಯಿತು, ಅವ್ರು ಇಬ್ಬರು ಹೇಗಿದ್ದಾರೆ ಅಂತ ನೋಡಿ ನನಗೆ ಇಮಿಡಿಯೇಟ್ ಹೇಳಬೇಕು, ನನಗೆ ನಿಂಗೆ ಅರ್ಧ ಗಂಟೆಯಲ್ಲಿ ಫೋನ್ ಮಾಡ್ತೇನೆ ಹೇಳಿದೆ. ಆಯ್ತು ಅಂತ ಹೇಳಿದ. ನಾವು ಹೋದ ನೋಡಿದ, ನೋಡಿ ನೋಡಿ ಬಂದು ನಾನು ಅವನಿಗೆ ಫೋನ್ ಮಾಡಿದೆ. ಫೋನ್ ಮಾಡುವಾಗ ಹೇಳಿದ, ಏನಿಲ್ಲ ಕೈಗೆ ಕಾಲಿಗೆ ಫೆಟ್ಟಾಗಿದೆ, ಸ್ವಲ್ಪ ಕುಡ್ದಿದ್ದಾರೆ ಅವರು, ಕುಡ್ದು ಬಿಟ್ಟು ಸ್ವಲ್ಪ ಅಂಕೋಶೇಷನ್ ಇದ್ದಾರೆ, ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾನೆ, ದೊಡ್ಡದೇನು ಪ್ರಾಬ್ಲಮ್ ಇಲ್ಲ ಅಂತ. ನನಗೆ ಸಾಯ್ತು, ಏನು ಸಾಯ್ದಿಲ್ಲಲ್ಲ ಬಡ್ಡಿ ಮಕ್ಕಳು ಇವರು, ಅವರು ಸಾಯ್ದಿಲ್ಲ ಇವರು. ಮತ್ತೆಂತ ಇವರು ಸೀದಾ ಬಂದು ನಾನು ಪ್ರಭುದೇವ ಮಾನದ್ದು ಅವರದ್ದು ಕೃಷ್ಣ ನಂಬರ್ ಇತ್ತು, ಅವ್ರಿಗೆ ಫೋನ್ ಮಾಡ್ತೇನೆ ನಾನು. ಫೋನ್ ಮಾಡಿ ಹೇಳ್ತೇನೆ, ಸರ್ ನಾನು ಬರ್ತೇನೆ ಹೇಳ್ತೇನೆ. ಹಾಂ ಎಲ್ಲಿ ಬರ್ತೀಯ ಅಂತ. 12 ಗಂಟೆ ರಾತ್ರಿಗೆ ಬರ್ತೇನೆ, ನಮ್ಮ ಬಳ್ಳಾಲ್ ಮನೆ ಹತ್ರ ಬರ್ತೇನೆ. ಬರ್ತೀಯ? ಡೆಫಿನೆಟ್ ಬರ್ತೇನೆ ಹೇಳಿದೆ ನಾನು, ಡೆಫಿನೆಟ್ ಬರ್ತೇನೆ ಅಂತ. ನಂಗೆ ಕ್ಲಿಯರ್ ಆಗಬೇಕಲ್ಲ ಅದು, ತಪ್ಪಿಸಿದ ಎಂತಕ್ಕೆ? ತಪ್ಪಿಸಿದಷ್ಟು ಓಡಿದಷ್ಟು ಬೇಲ್ ಗೀಲ್ ಅಂತ ಓಡಿದಷ್ಟು ಕಿರಿಕಿ ಜಾಸ್ತಿ, ಒಂದು ದಿವಸ ಕ್ಲಿಯರ್ ಆಗ್ತದೆ ಜೈಲಿಗೆ ಹೋದರೆ ಅಂತ. ನಾನು ಸೀದಾ ಫೋನ್ ಮಾಡ್ತೇನೆ ಅವರಿಗೆ. ಮತ್ತು ನಾನು ಹೇಳಿದೆ, ಯಾರಿಗೆ ತೊಂದರೆ ಕೊಡಬೇಡಿ, ನಮ್ಮ ತಮ್ಮನವರಿಗೆಲ್ಲ ತೊಂದರೆ ಕೊಡಬೇಡಿ, ಯಾರನ್ನು ಹುಡ್ಕಿಕೊಂಡು ಹೋಗ್ಬಿಟ್ಟು ನಾನು ಬರ್ತೇನೆ ಅಂತ ಹೇಳಿದೆ. ಮತ್ತು ನಾನು ರಾತ್ರಿ ಬರ್ತೇನೆ, ಮನೆಗೆ ಹೋಗ್ತೇನೆ, ಮನೆಗೆ ಹೋಗಿ ಎಲ್ಲ ಸ್ನಾನ ಮಾಡಿ ಊಟ ಗೀಟ ಎಲ್ಲ ಮಾಡಿ ನನ್ನ ನೈಟ್ ಬಟ್ಟೆ ಎಲ್ಲ ಹಾಕ್ಕೊಂಡು ಅಲ್ಲಿ ನಮ್ಮ ಸುರೇಶ್ ಶೆಟ್ಟಿ ಅಂತಿದ್ದಾರೆ ಬಳ್ಳಲ್ ಬಗ್ಗೆ ಸುರೇಶ್ ಶೆಟ್ಟಿ ಅಂತ, ಅವ್ರ ಮನೆಗೆ ಹೋಗ್ತೇನೆ. ನಮ್ಮ ಮನೆ ಎದುರು ಗೇಟ್ ಕಡೆ ಎದುರೇ ಮನೆ, ಅವ್ರ ಮನೆಗೆ ಹೋಗ್ತೇನೆ. ಅವರು ಸ್ವಲ್ಪ ಒಂದು ಏಬಲ್ ಜನ, ವ್ಯಕ್ತಿತ್ವ ಜನ, ಇಂಟಕ್ ಇದು ಇವನು ಎಚ್ ಎಮ್ ಎಸ್ ಯೂನಿಯನ್ ಎಲ್ಲ ಇದೆ, ಅವರ ತಂದೆ ಎಮ್ ಎಲ್ ಎ ಆಗಿದ್ದರು, ಲೋಕೇಶ್ ಶೆಟ್ಟಿ ಮಗ. ಅಲ್ಲಿ ಹೋಗ್ತೇನೆ, ಅಲ್ಲಿ ಹೋಗುವಾಗ ಕೇಳ್ತಾರೆ, ನಾನು ಹೋಗ್ತೇವೆ ಪ್ರೊಡ್ಯೂಸ್ ಆಗ್ತೇನೆ, ಪ್ರೊಡ್ಯೂಸ್ ಆಗ್ತೇನೆ ಹೇಳಿದೆ. ಮತ್ತು ನಾನು ಮತ್ತು ಅವರ ಗೇಟ್ ಹತ್ರ ನಿಂತಿದ್ದೇವೆ, ನಮ್ಮ ಗೇಟ್ ಕಾಣ್ತದೆ ಅವರ ಗೇಟಿಗೆ. ಮತ್ತು ಸ್ಕ್ವಾಡ್ ಜೀಪ್ ಬಂತು, ಸ್ಕ್ವಾಡದ್ದು ಗಾಡಿ ಬಂತು, ನಮ್ಮ ಗೇಟಿನ ಎದುರು ನಿಂತು ರಾತ್ರಿಗೆ. ನಾನು ಸಿಗ್ನಲ್ ಮಾಡಿದ್ದೆ ಅವರಿಗೆ, ಅವರು ಸಿಗ್ನಲ್ ಹೋಗಿ ಬಂದರು, ಬಂದು ತಲವರಿಯಲ್ಲಿ ಕೇಳಿದರು, ತಂದು ತೆಗೆದು ಅಲ್ಲಿ ನಮ್ಮ ಬಟ್ಟೆ ಒಗಿದು ಕಲ್ಲಿದ ಅಡಿಯಲ್ಲಿತ್ತು, ತೆಗೆದುಕೊಟ್ಟೆ ಅದನ್ನು ತಗೊಂಡೋಗಿ, ಹಾಂ ಇವನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ ಅಂತ ಹೇಳಿದರು. ಕೇಸ್ ಆಯಿತು. ಮರು ದಿವಸ ಒಂದು ದಿವಸ ಒಳಗಿದ್ದೆ, ಪ್ರೊಡ್ಯೂಸ್ ಆದ ದಿವಸ ಒಂದು ದಿವಸ ಅಲ್ಲಿ, ಮರು ದಿವಸ ಪ್ರೊಡ್ಯೂಸ್ ಮಾಡಿದ್ರು, ರಾತ್ರಿ ಹೋಗಿದ್ದೆ, ಒಂದು ದಿವಸ ಸ್ಟೇಷನಲ್ಲಿದ್ದೆ, ಮರು ದಿವಸ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು, ಜೈಲಲ್ಲಿದ್ದೆ. ಯಾಕೆ ನಾವೇ ಸೀದಾ ಹೋದರೆ ಯಾಕೆ ಏನು ಮಾಡ್ತಾರೆ, ಸ್ವಲ್ಪ ಇದು ಮಾಡ್ತಾರೆ,
ಇವರು ಸ್ಕ್ವಾಡ್ನವರಿಗೆ ಹತ್ರ ಪ್ರೊಡ್ಯೂಸ್ ಆದದ್ದು. ಬರ್ಕೆಟೇಷನ್ ಅವರು ಪೊಲೀಸ್ ಅವರು ಅವರಿಗೆ ಒಂಥರ ಕೋಪ, ನೀವು ಅವರ ಹತ್ರಕ್ಕೆ ಹೋದ್ದು ನನ್ನ ಹತ್ರ ಬರಬೇಕಿತ್ತು ಅಂತ. ಅವ್ರಿಗೆ ಹೆಸರಾಯ್ತಲ್ಲ ಅವ್ರು ಇರಿದಾಗೆ. ಸ್ಕ್ವಾಡ್ನವರ ಹತ್ರ ಹೋದಾಗ ಅವ್ರಿಗೆ ಆಯ್ತು ಇವರು ಸ್ಕ್ವಾಡ್, ಇವರು ಕ್ರೌಡಿನ ನಿಗ್ರಹದಾಳ ಸ್ಕ್ವಾಡ್ ಇವರು. ಪೇಪರ್ ಇಲ್ಲೆಲ್ಲ ಬಂದಿದೆ, ಲೋಕಲ್ ಪೇಪರ್ ಅಲ್ಲೆಲ್ಲ ಮುತ್ತಪ್ರಯ ಸಾಚಾರ ಅಂತೆಲ್ಲ ಬಂದಿತ್ತು. ಮುತ್ತಪ್ರಯ ಸಾಚಾರ ಹೀಗೆ ಅಂತ ಬಂದು, ಈಗ ಚಿಕ್ಕದು ನೀವು ಕೆಪ್ಪೆಗೆ ಹೊಡೆದ್ರೆ ಇಷ್ಟು ದೊಡ್ಡದು ಬರ್ತದೆ ಮೀಡಿಯಾದಲ್ಲಿ. ನೆಕ್ಸ್ಟ್ ಇದೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಆ ದಿವಸ ಒಂದು ಜೈಲಲ್ಲಿದ್ದೆ, ಮಂಗಳೂರು ಜೈಲಲ್ಲಿ ಒಂದು ದಿವಸ ಇದ್ದೆ. ರಫೀಕ್ ಎಲ್ಲ ಇದ್ದಾಗ ಜೈಲಲ್ಲಿ ಬೇರೆ ಕೇಸ್ ಅಲ್ಲಿ, ರಫೀಕ್ ಎಲ್ಲ ಬೇರೆ ಕೇಸ್. ನಾನು ಎಂಟರ್ ಆದ ತಕ್ಷಣ ನನ್ನನ್ನು ಅವನೇ ಕರ್ಕೊಂಡು ಹೋಗಿ ಅವನ ಬ್ಲಾಕಿಗೆ ಕರ್ಕೊಂಡು ಹೋದ. ಅಂದ್ರೆ ರಫೀಕ್ ನನ್ನ ಬಾರಿ ಕ್ಲೋಸ್ ಅವ, ಬಾರಿ ಕ್ಲೋಸ್ ಆಗಿದ್ದ ನನ್ನ ಹತ್ರ. ಅದು ಫೀಲ್ಡ್ ಅಲ್ಲಿ ಹಾಗೆ ಅಲ್ಲ, ನಮ್ಗೆ ದುಶ್ಮನ್ ಯಾರಿರ್ತದೆ? ದುಶ್ಮನ್ಗಳು ನಾವು ರಾಜಿ ಆಗ್ತೇವೆ, ಮತ್ತೆ ನಮ್ಮ ಹತ್ತಿರ ಇದ್ದವರೇ ನಮ್ಗೆ ದುಶ್ಮನ್. ಫೀಲ್ಡ್ ಅಲ್ಲಿ ಹಾಗೆ ಅಂದ್ರೆ ನಮಗೆ ಹೊಡೆಯೋದು ನಮ್ಮ ದುಶ್ಮನ್ಗಳಲ್ಲ, ನಮ್ಮ ಹತ್ತಿರ ಇದ್ದವ್ರು ನಮಗೆ ಹೊಡೆಯೋದು, ನಮ್ಮ ಜೊತೆ ಇದ್ದವರೇ ನಮಗೆ ಹೊಡೆಯೋದು. ನಮ್ಮ ಅವನ ಸೆಲ್ಲಲ್ಲಿ ಫ್ರೆಂಡ್ಶಿಪ್ ಅಂದ್ರೆ ಒಂದು ದಿವಸಕ್ಕೆಲ್ಲ ಅವನ ಸೆಲ್ಲಲ್ಲಿದ್ದೆ ನಾನು, ಅವನ ಬ್ಲಾಕಲ್ಲಿದ್ದೆ. ಅವನು ಒಂದು ನಂಬರ್ ಬ್ಲಾಕಲ್ಲಿದ್ದ, ಕತ್ತೆ ಎಲ್ಲ ಮಾತಾಡಿಕೊಂಡು ಅವನ ಬ್ಲಾಕಲ್ಲಿದ್ದೆ ಒಂದು ದಿವಸ ರಾತ್ರಿ. ಮರು ದಿವಸ ಜಾಮೀನು ಆಯಿತು ನನಗೆ, ರಿಲೀಸ್ ಆಯಿತು. ಒಂದೇ ದಿವಸ ಅದು ತರದು ಒಂದು ಮಾಡ್ರಲ್ಲ, ಅದು ಅವನು ಒಂದು ಕೈ ಕಾಲಿ ಕಾಡ್ತು ತಿಳ್ಕೊಂಡು ಸಿಸ್ತು ಕೇಸ್ ಅದು. ಆದರೆ ಒಂದು ದಿವಸ ಜಾಮೀನು ಆಯಿತು. ಅಲಾರು ಮಾಡಿಸಿದ್ಲು. ಹೇಮಚಂದ್ರ ರೈಯಲ್ಲ, ಅವರು ಬ್ಯಾಂಗ್ಳೂರ್ ಲಾಯರ್, ಮಂಗಳೂರು ಲಾಯರ್ ಇದ್ದಾರಲ್ಲ, ಮಂಗಳೂರು ಲಾಯರ್, ಲಾಯರ್ ಎಷ್ಟು ಜನ ಇದ್ದಾರೆ, ತುಂಬ ಲಾಯರ್ ಆಗಿದ್ದಾರೆ. ನಂದು ಹಾಗೆ ನೋಡಿದರೆ ಸುರಿನ ಲಾಯರ್ ಒಬ್ಬರು ಬೇರೆ ಇದ್ದರು, ಪಡಿವಾಳ ಅಂತ ಇದ್ದರು. ಅದರ ನಂತರ ಇನ್ನೊಬ್ರು ಬೇರೆ ಎಂಥ ಭಂಡಾರಿ ಅಂತ ಅವರಿದ್ದರು, ಕುಮಾರ್ ಅಂತ ಒಬ್ಬರು ಇದ್ದರು. ನಿಮ್ಮದು ಜಡ್ಜ್ ಆಗಿದ್ದಿರಲ್ಲ ಇವರು ಬಿ ವಿ ಪಿಂಟು, ಅವ್ರ ನಂಗೆ ಫಸ್ಟ್ ಲಾಯರ್ ಅವರು. ಒಂದು ಟೈಮಲ್ಲಿ 82 ಅಲ್ಲಿ ಅವ್ರ ನನ್ನ ಲಾಯರ್, ಅವರು ಬಿ ವಿ ಪಿಂಟು ಮತ್ತು ಜಡ್ಜ್ ಆಗಿದ್ದರು. ಒಂದ್ಸಾರಿ ಅವನ ಡ್ರೈವರ್ ಬಿ ವಿ ಪಿಂಟು ಹೋಗುವಾಗ ಹೇಳಿದ್ರಂತೆ, ಇಲ್ಲಿ ಹೀಗೆ ನಮ್ಮೊಬ್ಬ ಪ್ರಮೋದ್ ಅಂತ ಇದ್ದರು, ನನ್ನ ಕ್ಲೈಂಟ್ಸ್, ನನ್ನ ಬೈಕಲ್ಲಿ ಅವನನ್ನು ಕೋರ್ಟಿಗೆ ಕರ್ಕೊಂಡಿದ್ದೆ. ಅವ ಒಂದ್ಸಾರಿ ಡ್ರೈವರ್ ಬಂದ ನನ್ನ ಹತ್ರ, ನಾನು ಆಫೀಸ್ ಮಾಡಿದ್ದೆ, ಬಂದು ಬಿ ವಿ ಪಿಂಟು ನಿಮ್ಮನ್ನು ಕೇಳಿದ್ರು. ಮತ್ತು ನಂಗೆ ಇಲ್ಲಿ ಕೋರ್ಟಲ್ಲಿ ಸಿಕ್ಕಿದ್ರು ಅವರು, ಆಗ ಲಾಯರ್ ಅವರು, ಗೌರ್ಮೆಂಟ್ ಲಾಯರ್ ಆಗಿದ್ರು ಬಿ ವಿ ಪಿಂಟು, ಮತ್ತು ಜಡ್ಜ್ ಆದ್ರು ಅವರು. ಮತ್ತೆ ಜಡ್ಜ್ ಆಗಿ ಪಾಪ ಇದಾಯ್ತಾ ಬಿಡಿ. ಆಮೇಲೆ ಏನಾಯ್ತಾ, ಕೇಸ್ ಬಿಟ್ಟು ಆಯ್ತಾ? ಬಿಟ್ಟಾಯ್ತು. ಅವ್ರು ಬರಲೇ ಇಲ್ಲ ಸಾಕ್ಷಿ? ಅವ್ರು ಸಾಕ್ಷಿ ಎಂತ ಸಾಕ್ಷಿ ಹೇಳ್ತಾರೆ? ಅವರು ಹೇಳುದಿಲ್ಲ. ಅವ್ರು ಸಾಕ್ಷಿ ಯಾವತ್ತು ಮಾಡಿ ತಪ್ಪಲ್ಲ, ಕುಡ್ದು ಬಿಟ್ಟು ಕೆಣಕಿದವರೆಲ್ಲ. ಲಾಸ್ಟ್ ಅದು ಒಂದೇ ಕೇಸ್ ಲಾಸ್ಟ್. ಅದು ನಮಗೆ ತೊಂದರೆಗೆ ಬಂದ್ರಲ್ಲ ನಾವು ನಮ್ಮ ತೊಂದರೆಯನ್ನು ಫೇಸ್ ಮಾಡ್ಲಿಕ್ಕೆ ಹೋಗುದು. ಫ್ರಾನ್ಸಿಸ್ ಕುಟ್ಟಿನು ಅವರು ಮಂಗಳೂರಿನವರೇ, ಮಂಗಳೂರು ಅವ್ನು ಮೊದಲ ಫ್ರೆಂಡ್ ಅವರು. ನಾವು ಹೇಳಿದಲ್ಲ ಒಟ್ಟಿಗೆ ನಾವು ಹೋದದ್ದು, ನಾನು ಅಮ್ಮರು ಫ್ರಾನ್ಸ್ ಇವರೆಲ್ಲ ರಘು ಎಲ್ಲ ಒಟ್ಟಿಗೆ ಹೋದ್ ನಮ್ಮ ಫ್ರೆಂಡ್ ಅವರು. ಇಲ್ಲ, ಅವರು ಈಗ ಮಂಗಳೂರಲ್ಲಿ ಇಲ್ಲ, ಅವರು ಔಟ್ಸೈಡ್ ಇದ್ದಾರೆ. ಯಾರಾದರೂ ಈಗ ಅವ್ರದ್ದು ಪರಿಚಯದವ್ರದ್ದು ಈಗ ಆದರೂ ಅವರಿಗೆ ಯಾರಾದರೂ ಸಿಕ್ಕಿದ್ರೆ, ನಮ್ಮ ಪರಿಚಯದವರು ಸಿಕ್ಕಿದ್ರೆ ಈಗ ಮಾತಾಡಿ ಮಾತಾಡಿ ಹೇಳ್ತಾರೆ, ಇಲ್ಲಿದ್ದಾರೆ ಫೋನ್ ಮಾಡಿ ಮಾತಾಡಿ. ನೀವು 4 ವರ್ಷ ಅಬ್ಸ್ಕ್ಯಾಂಡ್ ಆಗಿದ್ರಲ್ಲ, ಆ ಸಮಯದಲ್ಲಿ ನೀವು ಏನು ಮಾಡಲಿಲ್ಲ? ಏನು ಇಶ್ಯೂ ಏನಿಲ್ವಾ? ಯಾವ್ದು ಯಾಕೆ ನಮ್ಗೆ ಮಾಡಿದ್ರೆ ಕಷ್ಟ ಅಲ್ಲ, ಅಲ್ಲಿಂದ ಓಡ್ಬೇಕಲ್ಲ. ನಾವು ಕೇಸ್ ಮಾಡಿದ್ರೆ ನಮ್ಗೆ ಅಲ್ಲಿ ಸೇಫ್ ಜಾಗ ಅಲ್ಲ, ಓಡ್ಬೇಕಲ್ಲ. ನಮ್ಮನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈಗ ಯಾರೋ ಒಬ್ಬ ಮಾಡಿ, ಯಾರೊಬ್ಬ ಬೇಡದ್ದು ಮಾಡಿ ನನಗೆ ಅಷ್ಟ ಆದದಲ್ಲ. ನಾವು ಯಾವಾರದ ಅವ್ರ ಹತ್ರ ಸೇರಿಕೊಂಡು ನಾವು ಅವ್ರ ಹತ್ರ ಇಟ್ಕೊಂಡು ನಮ್ಗೆ ಏನಾದ್ರು ಕಮೆ ಬಂದ್ರೆ ಸಾಕಲ್ಲ. ನಾವು ಮಾಡೋದೇನಕ್ಕೆ? ಬದುಕಕ್ಕೋಸ್ಕರ ಒಬ್ಬನ ಮೇಲೆ ಸುಮ್ಮನೆ ನಾವು ಇದು ಮಾಡ್ತೇವೆ? ದಾರಿಯಲ್ಲಿ ಹೋಗೋ ಅವನಿಗೆ ಯಾಕೆ ಹೊಡಿಲಿಕ್ಕೆ ಹೋಗ್ಬೇಕು? ಮೈಸೂರು ಗಣೇಶನ್ನ ನೋಡಿದೆ, ನೋಡಿದ್ದೇನೆ ಪುತ್ತೂರಲ್ಲಿ. ಅವನಿಗೆ ಅಟೆಂಪ್ಟ್ ಮಾಡುವಾಗ, ಅವನಿಗೆ ಪುಷ್ಪರಾಜನ್ ಅವರು ಅಟೆಂಪ್ಟ್ ಮಾಡುವಾಗ ಅವನನ್ನು ಮುತ್ತಪ್ರಯ ಅವರು ಅಲ್ಲಿಂದ ಇಟ್ಕೊಂಡು ಬಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿ ತಂದು ಇಟ್ಟಿದ್ದಾರೆ. ಅವನಿಗೆ ಗಾಯ ಕಾಲಿಗೆ ಕೈಗೆಲ್ಲ ಗಾಯ ಆಗಿತ್ತ. ನಾವು ಹೋಗುವಾಗ ಪುತ್ತೂರಲ್ಲಿ ಅವ ಮನೆಯಲ್ಲಿದ್ದ, ಜಯಂತರಾಯ್ ಮನೆಯಲ್ಲಿದ್ದ. ಅವನಷ್ಟಕ್ಕಿದ್ದ, ಒಂದು ದೊಡ್ಡ ಮೈಸೂರು ಗಣೇಶ ಅಂತ ಆ ಥರ ಇರಲಿಲ್ಲ, ಅವನಷ್ಟಕ್ಕಿದ್ದ. ಮತ್ತು ಅವರು ನಮ್ಗೆ ಹೇಳಿದ್ರು, ಇವ ಮೈಸೂರು ಗಣೇಶ ಅಂತೇಳಿ ಇವನಿಗೆ ಒಳ್ಳೆ ಹೆಸರುಂಟಲ್ಲಿ, ಇವೊಂದು ಈಗ ಆಯಿತು. ಜಯರಾಜ್ ಟೀಮ್ನವ ಇವ ಪುಷ್ಪನವರವರಿಗೆ ಅಟೆಂಪ್ಟ್ ಮಾಡುವಾಗ ಮುತ್ತಪ್ಪಣ್ಣ ಇವರನ್ನು ಬಚಾವ್ ಮಾಡಿ ಇದು ಮಾಡಿ ಅದೆಲ್ಲ ಒಂಥರ ಬಚಾವ್ ಮಾಡಿ ಇವರನ್ನು ಇಲ್ಲಿ ತಂದು ನಿಂದಿಸಿದ್ದಾರೆ ಅಂತ. ಅದೇ ಇದನ್ನು ಹೆಲ್ಪನ್ನು ವಾಯಲ್ಕುಮಾರ್ಗೆ ಮಾಡಿಸಿದ್ರು, ಇವರು ವಾಪಸ್ ತಗೊಂಡ್ರು. ಒಟ್ಟಿಗೆ ಕೋರ್ಟಲ್ಲಿ ಕೇಸಿಗೆ ನಿಲ್ತಿದ್ದೆವು. ಬ್ಯಾಂಗ್ಳೂರಲ್ಲಿ ಸಿನನ್ ಕೇಸ್ ಅವರಿದ್ರಲ್ಲ, ಸಿನನ್ ಕೇಸ್ ಅಲ್ಲಿ ಕೇಸ್ ನಡೀಬೇಕಲ್ಲ. ಅವ್ರನ್ನ ಅರೆಸ್ಟ್ ಮಾಡಿದ್ದು ಮತ್ತೆಂದಕ್ಕೆ? ಒಟ್ಟಿಗೆ ನಿಲ್ಲುದು ಅವರು, ನನ್ನ ಪಕ್ಕದಲ್ಲೇ ನಿಲ್ಲುದು, ಅವ್ರು ಕೂರುದು ನಾವು ನಿಲ್ಲುದು. ಅವ್ರು ಕೂರುದನ್ನ ಅವರಿಗೆ ಡೇಂಜರ್ ಇದೆ ಅಂತ ಇತ್ತು, ಅದರಿಂದ ಅವರಿಗೆ ಕೂರ್ಲಿಕ್ಕೆ ಇತ್ತು. ಮತ್ತೆ ಅವರಿಗೆ ಮೆಡಿಕಲ್ ಇತ್ತು, ಮೆಡಿಕಲ್ ಎಲ್ಲ ಪ್ರೊಡ್ಯೂಸ್ ಮಾಡಿದ್ರು. ಅವರು ಕೂರುದು ನಾವು ನಿಲ್ಲುದು ಕೋರ್ಟ್ ಜಡ್ಜ್ ಎದುರು. ಬ್ಯಾಂಗ್ಳೂರು ಸೆಷನ್ ಕೋರ್ಟ್ ಅಲ್ಲಿ ಏನ್ ಮಾತಾಡಿದ್ರು, ಏನ್ ಹೆಲ್ಪ್? ಅವರೇ ಜೈಲಲ್ಲಿ ಇರೋದು, ನಮ್ಗೆ ಏನ್ ಹೆಲ್ಪ್ ಮಾಡ್ತಾರೆ? ಕೇಸಿಗೆ ಅವರು ನನ್ನ ಕೇಸಿಗೆ ಹಣ ಕೊಟ್ಟಿಲ್ಲ. ಅವರು ಎಂ ಚಂದ್ರಯ್ಯ ಹತ್ರ ಕೇಳಿ, ನೀವು ನಮ್ಮ ಕೇಸಿಗೆ ಹಣ ಕೊಟ್ಟದ ಯಾರು ಕೇಳಿ? ಅವರು ಮಾಡಿದ ಕೇಸಿಗೆ ಜಾಮೀನು ಮಾಡೋಕ್ಕೆ ನಾನೇ ಹಣ ಕೊಟ್ಟದ್ದು. ನಮಗೆ ಗುಣಕರ್ ಕೇಸಲ್ಲಿ ಅವ್ರು ಹೆಲ್ಪ್ ಮಾಡಿದರು, ಮುತ್ತಪ್ರಾಯ್.
ಅವರಿಂದ ಆಗದೆ ಸ್ವಲ್ಪ ನಾಲ್ಕು ಜನ ಹತ್ರ ಎಲ್ಲ ಹೇಳಿ ಸ್ವಲ್ಪ ಹೆಲ್ಪ್ ಮಾಡಿಸಿದ್ರು ಅವರು. ಹೈಕೋರ್ಟಲ್ಲಿ ಕೇಸ್ ಇದು ಮಾಡಲಿಕ್ಕೆ ನಡೆಸಲಿಕ್ಕೆ, ಹೈಕೋರ್ಟಲ್ಲಿ ಕೇಸ್ ನಡೆಸಲಿಕ್ಕೆ ಲಾಯರ್ಗಳಿಗೆ ಸ್ವಲ್ಪ ಹಣ ಕೊಟ್ಟಿದ್ದಾರೆ, ಅಲ್ಲಿ ಬಚಾವ್ ಮಾಡಿದ್ದಾರೆ, ಲಾಯರ್ಗಳಿಗೆ ಒಂದು ಸ್ವಲ್ಪ ದೊಡ್ಡ ಅಮೌಂಟ್ ಕೊಟ್ಟಿದ್ದಾರೆ. ಆದರೆ ನಮ್ಮ ಕೇಸಿಗೆ ಕೊಟ್ಟಿಲ್ಲ ಅವರು, ನನ್ನ ಕೇಸಿಗೆ ಕೊಟ್ಟಿಲ್ಲ, ನಮಗೆ ದೊಡ್ಡ ಏನು ಹೆಲ್ಪ್ ಮಾಡಲಿಲ್ಲ ಅವರು. ಕೋರ್ಟಿಗೆ ತರ್ತಿದ್ರು ಅವರನ್ನು, ಅವರನ್ನು ಫುಲ್ ಸೆಕ್ರೆಟರಿಯಲ್ಲಿ ತರ್ತಿದ್ರು, ಫುಲ್ ಬಂದ್ ವಾಯ್ನಲ್ಲಿ ತರ್ತಿದ್ರು ಅವರನ್ನು. ಸೆಪ್ರೇಟ್ ಅಂದ್ರೆ ಬಂದ್ ವಾಯ್ನ ಪೊಲೀಸ್, ಇದು ಸೆಕ್ರೆಟ್ ಅಂದ್ರೆ ಇವರು ಪೊಲೀಸ್ ಅಲ್ಲ, ನಮ್ಮ ಹುಡುಗರಲ್ಲ, ಅವ್ರು ಪೊಲೀಸ್ ಸೆಕ್ಯೂರಿಟಿ. ಅವರಿಗೆ ಅಲ್ಲಿ ದುಬೈಯಿಂದ ತಂದದಲ್ಲ, ಅಲ್ಲಿ ಅವರಿಗೆ ಇದಾಕಿದ್ದಾರೆ, ಅಲ್ಲಿ ಅಲ್ಲಿ ಸರೆಂಡರ್ ಆಗಿ ಬಂದದಲ್ಲ, ದುಬೈಯಿಂದ ತಂದದಲ್ಲ. ಬರುವಾಗ ಅವರಿಗೆ ದೊಡ್ಡ ಒಂದು ಇದು ಸಿಕ್ಕಿದೆ, ಅವರನ್ನ ಭೂಗ ತಂದವರೇ ಮುತ್ತಪ್ಪರೆ ಆಗಿ ಹೀಗೆ ಅಂತೇಳಿ ದೊಡ್ಡ ಬೋಸ ಆಯಿತು. ದೊಡ್ಡ ಮೀಡಿಯಾದವರಿಗೆ ಸಹ ದೊಡ್ಡ ಒಂದು ಇದು ತಂದಾಗೆ ಆಯಿತು, ದೊಡ್ಡ ವಯಸ್ಸು ಕೊಟ್ಟರು. ಮತ್ತು ಅವರಿಗೆ ಹಾಗೆ ಇಲ್ಲಿ ಸೆಕ್ಯೂರಿಟಿ ಹಾಗೆ ಸಿಕ್ಕಿತ್ತು ಅವರಿಗೆ, ಒಳ್ಳೆ ಸೆಕ್ಯೂರಿಟಿ ಸಿಕ್ಕಿತ್ತು ಅವರಿಗೆ, ಒಳ್ಳೆ ಸೆಕ್ಯೂರಿಟಿ ಸಿಕ್ಕಿತ್ತು. ಕೋರ್ಟಿಗೆ ಬರುವಾಗ ಕೋರ್ಟಿಗೆ ಬರುವಾಗ ಫುಲ್ ಬಂದು ವಾಯನ್ ವಾಯನ್ ಅಂದ್ರೆ ನಿಮ್ಮ ದಕೋಟ ವಾಯನ್ ಅಲ್ಲ, ಅದು ಎಲ್ಲ ಒಂಥರ ಹೈಫೈ ವಾಯನ್ ಥರ ಇತ್ತು, ಅವ್ರಿಗೆ ಒಳ್ಳೆ ಇದಿತ್ತು. ಮತ್ತು ಹಿಂದೆ ಒಂದು ಜೀಪ್ ಇತ್ತು, ಒಳ್ಳೆ ಸೆಕ್ಯೂರಿಟಿ ತರ್ತಿದ್ರು. ಅವರಿಗೆ ಶರಶೆಟ್ಟಿಯೇ ದುಬೈಗೆ ಕರೆಸಿದ್ದು ಅವರನ್ನು. ಇವರಿಗೆ ದುಬೈಯಲ್ಲಿ ಯಾರ್ದು ಪರಿಚಯ ದುಬೈಯಲ್ಲಿ ಏನಾದ್ರು ಅಷ್ಟಿಲ್ಲ, ಮತ್ತೊಬ್ಬರಿಗೆ ದುಬೈಗೆ ಹೋಗುವಂತ ಅವಕಾಶ ಕೊಟ್ಟದೇ ಶರಶೆಟ್ಟಿ. ಹಾಗೆ ದುಬೈಗೆ ಕರೆಸಿದ್ರು. ಹೋಟೆಲ್ ಮಾಡಿದ್ರು, ಬಿಸ್ನೆಸ್ ಮಾಡಿದ್ರು, ಏನ ಮಾಡಿರ್ತಾರೆ ಅಂತ ಮಾಡಿದಾರೆ ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ನಂಗೆ ಸರ್ ಗೊತ್ತಿಲ್ಲ, ಅಲ್ಲಿ ಏನೋ ಮಾಡ್ತಿದ್ರು ಹೋಟೆಲ್. ಇಲ್ಲಿ ಸಹ ಅವ್ರು ಬ್ಯಾಂಗ್ಳೂರಲ್ಲಿ ಹೇಳಿದಲ್ಲ, ನಾನು ಬ್ಯಾಂಕಲ್ಲಿ ಇರೋ ಹೋಟ್ಲ ನಡೆಸ್ಲಿಕ್ಕೆ ತಗೊಂಡಿದ್ರು, ನಡೆಸ್ತಿದ್ರು. ಅಲ್ಲಿ ಸಹ ಏನೋ ಮಾಡಿರ್ಬೋದು, ಮಾಡಿದ್ರು ಕ್ಲಿಕ್ ಆಗ್ಬೇಕಂತೇನಿಲ್ಲಲ್ಲ. ಈಗ ದುಬೈಗೆ ಹೋದ ಹೋಟೆಲ್ ನಾವು ಮಾಡಿದವರೆಲ್ಲ ಕ್ಲಿಕ್ ಆಗಿದಾರ? ಇಲ್ಲಲ್ಲ, ಕ್ಲಿಕ್ ಆಗ್ಬೇಕಂತೇನಿಲ್ಲ. ಹಾಗೆ ದುಬೈಯಲ್ಲಿ ಮಾಡಿದ್ದಾರೆ, ಇದ್ರು ದುಬೈಯಲ್ಲಿ ಇದ್ರು ಆಚೆ ಆಚೆ ಓಡಾಡ್ತಿದ್ರು. ಅಲ್ಲಿ ಸರಶೆಟ್ಟಿಗೆ ಇವರಿಗೆ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಆಗ್ತದೆ, ಮಿಸ್ಅಂಡರ್ಸ್ಟ್ಯಾಂಡ್ ಆದ ಮೇಲೆ ಸರಶೆಟ್ಟಿಗೆ ಇವರು ಸಿಕ್ಕುವುದಿಲ್ಲ, ಮುತ್ತಪ್ಪ ಸಿಕ್ಕುವುದಿಲ್ಲ ಸರಶೆಟ್ಟಿಗೆ. ಅವ್ರು ಬೇರೆ ಜಾಗದಲ್ಲಿರ್ತಾರೆ, ಬೇರೆ ಜಾಗ ಸರಶೆಟ್ಟಿಗೆ ಬಿಸಿ ಆಗ್ತದೆ. ಸರಶೆಟ್ಟಿಯೇ ಇವರನ್ನು ಬಿಡಿಸಿದಂತ ಇದೆ, ಹಾಕಿ ಕೊಟ್ಟದ್ದು ಅಂತ ಪೊಲೀಸ್ನವರಿಗೆ. ಅಲ್ಲಿ ಇವರಿಗೆ ಪಾಸ್ಪೋರ್ಟ್ ಇದ್ರಲ್ಲಿ ಏನೋ ಅರೆಸ್ಟ್ ಆಗ್ತದೆ ಇವರಿಗೆ, ಮುತ್ತಬ್ರಿಗೆ ಅಲ್ಲಿ ನಕಲಿ ಪಾಸ್ಪೋರ್ಟ್ ಇದೆ ಅಂತೇಳಿ ಅರೆಸ್ಟ್ ಆಗ್ತದೆ. ಅರೆಸ್ಟ್ ಆದಾಗ ಇವರೇನು ಮಾಡ್ತಾರೆ, ಇಲ್ಲಿ ನಾನು ಮಂಗಳೂರಿಗೆ ಹೋಗ್ತೇನೆ ಅಂತೇಳಿ ಅಲ್ಲಿ ಇವರನ್ನು ಗಾಡಿ ಬಾರ್ಕೊಂಡು ಹೋಗಿ ಬೆಂಗಳೂರಿಗೆ. ಬೆಂಗಳೂರು ಕರ್ನಾಟಕ ಪೊಲೀಸವರು ತರಬೇಕಲ್ಲ, ಬೆಂಗಳೂರು ತರ. ಬೆಂಗಳೂರಲ್ಲಿ ಕೇಸ್ ಇರುತ್ತೆ ಇವರದು, ಮತ್ತು ಆ ಉದಯಂದೆಲ್ಲ ಕೇಸ್ ಇರ್ತದೆ. ಕೊಲ್ಲಿ ಉದಯಂದಲ್ಲಿ ಇವರ ಮೇಲೆ ಕೇಸ್ ಬಿದ್ದಿರ್ತದೆ, ಇವರ ಮೇಲೆ ಬಿದ್ದಿರ್ತದೆ, ರಾಕೇಶ್ ಮಲ್ಯ ಮೇಲೆ ಬಿದ್ದಿರ್ತದೆ. ಕೇಸನ್ನೆಲ್ಲ ಬೆಂಗಳೂರಿಗೆ ಶಿಫ್ಟ್ ಮಾಡಿಸ್ತಾರೆ, ಕೇಸ್ ನಡೆಸ್ತಾರೆ, ಹೊರಗೆ ಬರ್ತಾರೆ. ಅಲ್ಲಿಂದ ಗಡಿಪಾರಾದ ಮೇಲೆ ಇಲ್ಲಿ ಇಲ್ಲಿ ಪೊಲೀಸರು ಕರ್ಕೊಂಡು ಬರಲೇಬೇಕಲ್ಲ, ಇಲ್ಲಿ ಕೇಸ್ ಇದೆಲ್ಲ, ಇಲ್ಲಿ ಬರಬೇಕಂತಲ್ಲ ಗಡಿಪಾರ. ಅಲ್ಲಿಂದ ಗಡಿಪಾರ, ಇಲ್ಲಿ ಫ್ಲೈಟಲ್ಲಿ ಇಳಿಯುವುದು, ಫ್ಲೈಟಲ್ಲಿ ಇಳಿದ ಇವರನ್ನು ಅರೆಸ್ಟ್ ಮಾಡೋದು ಅಷ್ಟೇ. ಯಾರಲ್ಲಿ ಸಹ ನಾಳೆ ನಿಮ್ದು ಇಲ್ಲಿ ಕೇಸ್ ಇದ್ರೆ, ನಿಮ್ಮನ್ನಲ್ಲಿ ಗಡಿಬಾರ್ ಮಾಡಿದ್ರೆ, ನೀವು ಇಲ್ಲಿ ಫ್ಲೈಟ್ ಅಲ್ಲಿ ಇರುವ ನಿಮ್ಮನ್ನ ಅರೆಸ್ಟ್ ಮಾಡುದು, ಅದೇ ಸೆಟ್ಟಿಂಗ್, ಬೇರೆ ಏನಿಲ್ಲ. ಇವರನ್ನ ಯಾರು ಗಾಂವ್ಕರ್ ಎಲ್ಲ ಯಾರು ಹೋಗಿದ್ರಂತೆ, ಅವರು ಇವರನ್ನ ಇಲ್ಲದ ತಕ್ಷಣ ಇಲ್ಲಿ ಅರೆಸ್ಟ್ ಅಂದ್ರೆ ಅದು ಒಂದು ಗೊತ್ತಿತ್ತು ಅವರಿಗೆ. ಅಲ್ಲಿ ಅರೆಸ್ಟ್ ತೋರಿಸುದಿಲ್ಲ, ಒಂದು ಒಂದೇ ಫ್ಲೈಟ್ ಅಲ್ಲಿ ಬಂದಿರಬಹುದು, ಆದ್ರೆ ಅರೆಸ್ಟ್ ತೋರಿಸುದು ಇಲ್ಲಿ ಇಲ್ಲದ ಮೇಲೆ. ಸರಶೆಟ್ಟಿ ಹತ್ರ ಏನೋ ದುಶ್ಮನ್ ಆಗಿತ್ತು ಅವರಿಗೆ, ಸರಶೆಟ್ಟಿ ಅಲ್ಲಿಂದ ಇವನನ್ನು ಇಲ್ಲಿಂದ ಓಡಿಸ್ಬೇಕಂತ ಹೇಳಿ ಸರಶೆಟ್ಟಿ ಅಲ್ಲಿಂದ ಕಳಿಸಿದವರು. ಹೆಂಡತಿ ಮಕ್ಕಳು ನಿಮ್ಗೆ ಭೇಟಿ ಆಗ್ತಾ ಇದ್ರೆ? ಇಲ್ಲ, ಅವರು ಮೊದಲು ಭೇಟಿ ಆಗ್ತಿದ್ರು, ಮೊದಲು ಸಿಗ್ತಿದ್ರು. ಮೊದಲು ಬ್ಯಾಂಗ್ಳೂರಲ್ಲಿ ಇರುವಾಗೆಲ್ಲ ಸಿಗ್ತಿದ್ರು. ಒಂದ್ಸರಿ ಅಲ್ಲಿ 9th ಬ್ಲಾಕ್ ಅಲ್ಲಿ ಒಬ್ಬರು ಜಗನ್ನಾಥ ರೈ ಅಂತಿದ್ರು, ಬ್ಯಾಂಕ್ ಅಲ್ಲಿ ಇದ್ರು, ಮುತ್ತಪ್ಪರಾಯಿ ಬ್ಯಾಂಕ್ ಅಲ್ಲಿ ಓಡಿ ಜೊತೆ ಇದ್ದವರು ಅವರು. ಇವರಿಗೆ ಫೈರಿಂಗ್ ಎಲ್ಲ ಆಗಿ ಇವರು ಅಲ್ಲಿ ಮನೆಯಲ್ಲಿದ್ರು, ಮಡಿಕೇರಿಯಲ್ಲಿದ್ದರು. ಮುತ್ತಪ್ಪರಾಯಿ ಅವರು ಮಡಿಕೇರಿಯಲ್ಲಿದ್ದರು. ಆಗ ಅವರು ಬ್ಯಾಂಗ್ಳೂರು ಬಂದವರು ಜಗನ್ನಾಥ ರೈ ಮನೆಗೆ ಬಂದಿರ್ತಾರೆ, ಯಾರು ರೇಖಕ್ಕ ಮುತ್ತಪ್ಪರ ಹೆಂಡತಿ. ಆಗ ಜಗನ್ನಾಥ ರೈ ಹೇಳ್ತಾರೆ, ಹೀಗೆ ಪ್ರಮೋದ್ ಗೊತ್ತಾ? ಅವ್ರು ಹೇಳ್ತಾರೆ ಗೊತ್ತಿದ್ದೆ ಪ್ರಮೋದ, ಮನೆಗೆಲ್ಲ ಹೋಗಿದ್ದೇನೆ ಅವ್ರದ್ದು, ಗೊತ್ತಿದ್ದೆ ನನಗೆ, ಒಳ್ಳೆ ಗೊತ್ತಿದೆ, ಒಳ್ಳೆ ಅವರು, ಅವರ ಹೆಂಡತಿ ಭಾರಿ ಒಳ್ಳೆಯವರು, ರೇಖಕ್ಕ ಭಾರಿ ಒಳ್ಳೆಯವರು, ಭಾರಿ ಒಳ್ಳೆಯ ಗುಣದವರು. ಯಾರಿಗೆ ಬರ್ತಿತ್ತು ತುಳು ಅಂದ್ರೆ, ಇವರು ತುಳುನವರಲ್ಲ, ಅವ್ರ ಜೊತೆ ಇವರ ಜೊತೆ ಎಲ್ಲ ಇರುದ ತುಳುನವರಲ್ಲ, ಅವ್ರು ತುಳು ಮಾತಾಡ್ತಿದ್ರು. ಹಾಗೆ ಬಂದ ಅವ್ರಿಗೆ ನಾನು ಮೀಟ್ ಆಗ್ತೀನಿ ಅವರಿಗೆ, ನಾನು ಮತ್ತೆ ಜಗನ್ನಾಥ ರೈ ಕರ್ಕೊಂಡು ಬರ್ತಾರೆ, ಮೀಟ್ ಆಗ್ತಾರೆ. ಒಳ್ಳೆ ಒಳ್ಳೆಯವರು, ಒಳ್ಳೆಯವರು, ತುಂಬ ಒಳ್ಳೆಯವರು, ಅವ್ರ ಹೆಂಡತಿ ತುಂಬ ಒಳ್ಳೆಯವರು, ನಾವೇನು ಇದು ಮಾಡಲಿಕ್ಕೆಲ್ಲ ಭಾರಿ ಒಳ್ಳೆಯವರು. ಮುತ್ತಪ್ಪರಾಯಿ ಬಂದಾಗ ನನಗೆ ಸಿಕ್ಕುದು ಇಲ್ಲಿ ಕೋರ್ಟಲ್ಲಿ, ಕೋರ್ಟಲ್ಲಿ ಜೈಲಲ್ಲಿ ಎಲ್ಲ ಮೀಟ್ ಮಾಡಲಿಕ್ಕೆ, ಮೀಟ್ ಆಗಲಿಕ್ಕೆ ಹೋದಾಗ ಹಾಗೆಲ್ಲ ಮೀಟ್ ಆಗಲಿಕ್ಕೆ ಇರಲಿಲ್ಲ, ಬಿಡ್ತಿರಲಿಲ್ಲ. ಇಂಟ್ರಿಗೇಟಿಗೆ ಎಷ್ಟು ಜನ ಹೋಗ್ತಾರೆ? ಇಂಟ್ರಿಗೇಟ್ಗೆ ಇಂಟ್ರ್ ಆಗಬೇಕಾದ್ರೆ ತುಂಬ ಜನ ಹೋಗ್ತಾರಲ್ಲ, ಎಷ್ಟು ಜನಕ್ಕಂದು ಇಂಟ್ರಿ ಕೊಡ್ತಾರೆ? ಹಾಗೆ ನಾವು ಜೈಲಿಗೆ ಹೋಗ್ತಾ ಇರಲಿಲ್ಲ, ನಾವು ಕೋರ್ಟಲ್ಲಿ ಸಿಗ್ತಿದ್ರು, ನಮ್ಮ ಕೇಸಿಗೆ ಬರುವಾಗ ಸಿಗ್ತಾ ಇದ್ರು, ಅಲ್ಲೇ ಮಾತಾಡ್ತಿದ್ರು ಕೋರ್ಟಲ್ಲಿ. ಅಲ್ಲಿ ಕೋರ್ಟಲ್ಲಿ ನಾವು ಒಟ್ಟಿಗೆ ಕೂತ್ಕೊಳ್ಳೋದು ಜಡ್ಜ್ ಮುಂದೆ, ಹಿಂದಿಗಡೆ ಜೋಬ್ ಅನ್ನೋದು, ಹಿಂದಿಗಡೆ ನಮ್ಮ ಜೋಬಿಗೆ ಕೈ ಹಾಕಿ ಏನೋ ಸುಮ್ಮನೆ ತೆಗೆದು ಹೀಗೆ ನೋಡಿ ಇದೆಂತ ಇದು ಹಣವ, ಸುಮ್ಮನೆ ಎಲ್ಲ ಇಟ್ಟು ಜೋಕ್ ಮಾಡ್ತಿದ್ರು ಅಷ್ಟೇ, ಮತ್ತೇನಿಲ್ಲ. ತುಂಬಾ ಸಮಸ್ಯೆ ಇಲ್ಲ, ಏನು ಪರ್ಸಲ್ಲಿ ಎಲ್ಲ ಹಿಂದ್ಗಡೆ ಏನು ಎಲ್ಲ ಏನು ಇಟ್ಟಿದ್ದೀಯ ಪರ್ಸಲ್ಲಿ ತುಂಬ ಹಣ, ಹಿಂದೆ ಕೂತ್ಕೊಳ್ಳೋದು, ನಮ್ಮ ಹಿಂದಿಗೆ ಕೆಳಗೆ ಕೂತ್ಕೊಳ್ಳೋದು, ನಾವು ಹತ್ತಿರ ನಾವು ಅವ್ರ ಹತ್ತಿರವೇ ನಿಲ್ಲೋದು, ಅವ್ರು ನಮ್ಮ ಹಿಂದೆ ಜೋಬಿಗೆ ಕೈ ಹಾಕಿದ್ದು ಸುಮ್ಮನೆ ಹೀಗೆ ತೆಗೆಯುವುದು ಎಂತ ನೋಡೋದು ನೋಡಿ. ನಾನು ಹೇಳಿದ ಅಣ್ಣ ಅಲ್ಲ, ಅದು ಸುಮ್ಮನೆ ಒಂದು ಮೊಬೈಲ್ ನಂಬರ್ ಅಲ್ಲಿ ಇಟ್ಕೊಳ್ಳೋದು ಅಂತ. ಆ ಕೇಸು ಲಾಸ್ಟ್ಗೆ ಬಿಟ್ಟೋಯ್ತಲ್ಲ ಕೋರ್ಟಲ್ಲಿ, ಬಿಟ್ಟೋಯ್ತು ತುಂಬ ಸರಿ ಹೋಗಿದೆ ನಾನು.